ಸರ್ಕಸ್ ಮಾಡಿಕೊಂಡು ಸಂಚರಿಸುತ್ತಾ ಇರುವಂತಹ ವಾಹನ ಸವಾರರು ಉಡುಪಿಯ ಕೆಳಪರ್ಕಳದ ರಸ್ತೆಯಲ್ಲಿ ಹಾದು ಹೋಗುವಷ್ಟರಲ್ಲೇ ಚಾಲಕರು ಸುಸ್ತೋ ಸಡನ್ ತಿರುವು ಅವೈಜ್ಞಾನಿಕವಾದಂತಹ ರಸ್ತೆಯ ವಿರುದ್ಧ ಜನರ ಆಕ್ರೋಶ ಅಯೋಮಯ ರಸ್ತೆಯಲ್ಲಿ ಸರ್ಕಸ್ ಮಾಡುತ್ತಾ ತೆರಳುತ್ತಾ ಇರುವ ವಾಹನ ಸವಾರರು ನೇರವಾಗಿರಬೇಕಾದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಡನ್ ತಿರುವು ಪ್ರತಿ ಬಾರಿಯೂ ಸಂಚರಿಸುವಾಗಲೂ ಕೂಡ ಶಾಪ ಹಾಕುತ್ತಲೇ ಸಂಚರಿಸುವ ಸವಾರರು ಹೌದು ಈ ಅಂಕುಡೊಂಕು ರಸ್ತೆಯನ್ನು ನೋಡಿದಾಗ ಇದೊಂದು ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಹೌದೋ ಅಲ್ವಾ ಎನ್ನುವ ಡೌಟ್ ಬರುವುದು ಖಂಡಿತ ಆದರೂ ನೀವು ನಂಬಲೇಬೇಕು ಇದು ರಾಷ್ಟ್ರೀಯ ಹೆದ್ದಾರಿ 169 ರಲ್ಲಿ ಬರುವ ಉಡುಪಿಯ ಕೆಳಪರ್ಕಳದ ರಸ್ತೆ ಈ ರಸ್ತೆಯಲ್ಲಿ ಸಂಚರಿಸುವುದೆಂದರೆ ವಾಹನ ಚಾಲಕರಿಗೆ ಕಿರಿಕಿರಿ ಉಂಟಾಗುತ್ತೆ ಪ್ರತಿದಿನ ವಾಹನ ಸವಾರರು ಈ ರಸ್ತೆಯಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡೇ ಹೋಗಬೇಕು ಸ್ವಲ್ಪ ನಿಯಂತ್ರಣ ತಪ್ಪಿದ್ದು ಕೂಡ ಅಪಾಯದ ದವರೆ ಸಿಕ್ಕಿಬಿದ್ದಂತೆ ಚೇಂಜ್ ಆಫ್ ವರ್ಕ್ ಪ್ಲಾನ್ ಅಡಿಯಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡುತ್ತಿರುವುದಕ್ಕೆ ಜನ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಾರೆ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಅಲ್ಲಿನ ಸ್ಥಳೀಯರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಘನ ವಾಹನಗಳು ಇಲ್ಲಿ ಏರಲು ಆಗದೆ ದಿನನಿತ್ಯ ವಾಹನ ಅಪಘಾತ ಆಗುವುದರ ಮೂಲಕ ತೊಂದರೆಯನ್ನ ಅನುಭವಿಸುವಂತಾಗಿದೆ असमर्पकू बहुत अपायकारी घटने नड़ीता है याके बेगिन दिन गंटे अर्ध गंटे ब्लॉक आता है यार बे गमन को पाप शाले हो मकड़ बस कूद अर्धर्ध गंटे कायो पैस्थिति मणिपाल प्रतिष्ठित मणिपाल आस्पत्रे कॉलेज केस अना अनेक नौकरी कूड़ा इन समस्या इशे यारू कमी शासक स्टेटमेंट को मत हद्दारी इलाखेवर स्टेटमेंट को यारू कुरस्ति बे गमन पड़े आ पैस्थिति आना मिंद पैस्थित आना मूल ऐरला तुमको जेनको व्यवस्था मैं अद्वान परहार व्यवस्थे बेटे अत बेटर रूट आंडल अब दाल वो समस्या उड़े इन समस्या पड़ंगे रोड अर्थबार ऊर तुम अवीन अर्थबार इंच रोड ब्लॉक आ रोड आंडा यूज आवंत आ रोड अवेन अर्थबार मूद तिंग बिता नन आ रोड पीलिता कनिष्ठ बस ओवा वं रोड आंडल कोपील व्यवस्था मल तुमको रोड बंद यान पर्कल ऊर्द मातरन परवा विनती मल नील रड्डेड ओवा वं व्यवस्था अंडल सरी कट मल कोपिना कारण पोपना मस्त तौंद मत पड़ा मस्त यान जोक ट्रिप मल गाड़ी दे एंकी तौंद पड़े जोक सरिया गाय काले बुटरा पूरा जन पेरेंट्स कंप्लेंट मेरे ईर का बेगा पोपर लेट आप लेट यान एंटे पोपिन स्वामी यान कि जोक रोरा रोडे यह रोड इंटे बल्ले मूल ब्लॉक आंड इंत टाइम वेट हद्द इवे निम्स मूल का ಕೆಳಪರ್ಕಳದ ರಸ್ತೆ ಅಯೋಮಯವಾಗಿದ್ದು ಅವೈಜ್ಞಾನಿಕ ಕಾಮಗಾರಿಗೆ ಕೇಳುವವರು ಯಾರು ಕೂಡ ಇಲ್ವೋ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಇತ್ತೀಚೆಗಷ್ಟೇ ಕೆಳಪರ್ಕಳದಲ್ಲಿ ದೊಡ್ಡ ಗಾತ್ರದ ಕಂಟೈನರ್ ಉರುಳಿ ಬಿದ್ದು ಅಪಘಾತ ಸಂಭವಿಸಿದ್ರೂ ಪ್ರಾಧಿಕಾರ ಮಾತ್ರ ಕಣ್ಣು ಮುಚ್ಚಿ ಕುಳಿತಿದೆ ಉಡುಪಿ ಶಾಸಕರಾದ ರಘುಪತಿ ಭಟ್ ಕೆಳಪರ್ಕಳ ಭಾಗದಲ್ಲಿ ಇನ್ನೆರಡು ದಿವಸದಲ್ಲಿ ರಸ್ತೆಗೆ ಕಾಂಕ್ರೀಟ್ ಹಾಕಿಸುವ ಭರವಸೆ ಕೊಟ್ಟಿದ್ದಾರೆ ಕಳೆದ ಮೂರು ವಾರದಿಂದ ಸುರಿತಾ ಇರುವಂತಹ ಮಳೆಗೆ ರಸ್ತೆ ಸ್ಥಿತಿ ಇನ್ನಷ್ಟು ಕೂಡ ಹದಗೆಟ್ಟಿದೆ ಇನ್ನು ಬೆಳಗ್ಗೆ ಮತ್ತು ಸಂಜೆ ನಿತ್ಯ ಟ್ರಾಫಿಕ್ ಜಾಮ್ ಕಿರಿಕಿರಿ ಆಗಿದ್ದು ಕೆಳಪರ್ಕಳ ಹಾದು ಹೋಗುವಷ್ಟರಲ್ಲೇ ಚಾಲಕರು ಸುಸ್ತಾಗಿ ಬಿಡುತ್ತಾರೆ ನೇರವಾಗಿ ಇರಬೇಕಾದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಳಪರ್ಕಳದ ಬಳಿ ಬರುವಾಗ ಸಡನ್ ಟರ್ನ್ ಸಿಗುತ್ತೆ ಇದನ್ನ ಗಮನಿಸದ ವಾಹನ ಚಾಲಕರು ನಿಯಂತ್ರಣ ತಪ್ಪಿ ಅಪಘಾತ ಆಗುವಂತದ್ದು ಗ್ಯಾರಂಟಿ ರಾತ್ರಿ ಸಮಯದಲ್ಲಿ ಸಂಚರಿಸಲು ಬಹಳ ಅಪಾಯಕಾರಿ ತಿರುವು ಇದಾಗಿದ್ದು ತಿರುವಿಗೊಂದು ನಾಮಫಲಕ ಕೂಡ ಇಲ್ಲ ಸರಿಯಾದ ದಾರಿದೀಪ ವ್ಯವಸ್ಥೆ ಕೂಡ
ಕೂಡ ಇಲ್ಲ. ತಿರುವಿನಲ್ಲಿ ಪೊಲೀಸರು ಹಾಕಿದ ಬ್ಯಾರಿಕೇಡ್ಗಳು ಮಾತ್ರ ಇಲ್ಲಿ ಸಂಚರಿಸುವವರಿಗೆ ರಕ್ಷೆಯಷ್ಟೇ. ಅವಘಡ ಸಂಭವಿಸಿದ ನಂತರ ಪೊಲೀಸರನ್ನ ನೇಮಿಸಿದ್ರೂ ಕೂಡ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡುವಷ್ಟರಲ್ಲಿ ಪೊಲೀಸರು ಹೈರಾಣಾಗ್ತಾ ಇದ್ದಾರೆ. ಈ ಸಮಸ್ಯೆಗೆ ಸಂಬಂಧಪಟ್ಟ ಇಲಾಖೆಗೆ ತಕ್ಷಣ ಸ್ಪಂದಿಸಬೇಕು. ಇಲ್ಲದಿದ್ರೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ಸ್ಥಳೀಯರು. ತೋಟ ಇದೆಲ್ಲ ಉಂಟು, ಅದನ್ನೆಲ್ಲ ತಕ್ಕೊಂಡು ಹೋಗ್ತಾರೆ. ಮನೆ ಕಂಪೌಂಡ್ ಎಲ್ಲ ಅದಕ್ಕೆ ಕೇಳುವಾಗ ನಾವು ದುಡ್ಡು ಕೊಡ್ತೇವೆ ಹೇಳ್ತೇವೆ. ಡಿ ಸಿ ಹೇಳುವಾಗ ನಿಮಗೆ ದುಡ್ಡು ಸಿಗ್ತದೆ, ಈಗ ಹೇಳುವಾಗ ಬಾಯಿ ಬರ್ತದೆ ಎಂತ ಹೇಳ್ತಿದ್ದಾರೆ. ಮತ್ತು ಅಲ್ಲಿ ನಾಗನ ಕುಂಚ ಎಲ್ಲ ಇತ್ತು, ಅದನ್ನು ಸಹ ತಿಳ್ಕೊಂಡು ಹೋಗಿ. ನೂರೈವತ್ತು ವರ್ಷದ ಹಿಂದಿದ್ದು ಮತ್ತಿದು ಮತ್ತಲ್ಲಿ ಆಟಿ ಅಮಾವಾಸ್ಯದೊಂದು ಮರ ಸಹ ಇತ್ತು, ಎಷ್ಟೋ ಜನ ಬಂದು ತಕೊಂಡು ಹೋಗ್ತಿದ್ದರು. ಅದನ್ನು ಸಹ ಇದು ಮಾಡಿಕೊಂಡು ಹೋಗಿ ಕಟ್ ಮಾಡಿಕೊಂಡು ಹೋಗಿ. ನಾವು ಇದ್ದದ್ದು ನಾವು ಇಲ್ಲಿ ಜಾಸ್ತಿ ಭೇಟಿ ಮಾಡಲಿಲ್ಲ, ಜಾಸ್ತಿ ಅಂದರೆ ಇದ್ದದ್ದು ಇದು ವೀಕ್ನೆಸ್ ಈಗಂತ ನಮಗೆ ಗೊತ್ತುಂಟು. ನಾವು ಅದಕ್ಕೆ ಯಾರಿಗೂ ಸಿಕ್ಕಿದ್ದು ಹೋಗಲಿಲ್ಲ. ಎಲ್ಲರೂ ನಂಬೋದು ಆಗ್ತದೆ, ನೋಡು ಪಾಗಲ ಆಗ್ತದೆ, ಟೈಮ್ಗೆ ಹೋಗ್ಯಾರ ಆಗ್ತದೆ. ಅಪ್ಪ ಜನ ಫಸ್ಟ್ ಇಂಚ ಜಾಸ್ತಿ ಸ್ವಲ್ಪ ಹಾಂಡಲ ಫಸ್ಟ್ ಇಂಚಲೇ ಯಾವ ಜನ ರೋಡು ಎಂಟಲ ಬರೋ ಜಾಗ ಬರಬಹುದು ರೋಡು ಎಂಟ್ಲ ಎಲ್ಲ ಫಾಸ್ಟ್ ಇರ್ತದೆ. ಹಾಂಡಲ್ಲ ಹಿಂದ ಹಾಂಡ ಕಂಪ್ಲೀಟ್ ಮಾಡ್ತಾರ ಅವಳ ಇಂಚಿದ್ದು ರೆಡ್ ವರ್ಷ ಹಾಂಡ್ ಕಾಸು ಬೈಕಿ ಎಂಟ್ಲ ಬಿಲ್ಡಿಂಗ್ ಹೋದ್ರು ಎಂಟ್ಲ ಇನ್ಕಮ್ ಇಕ್ಕಿ ಅಂಗಡಿ ಹೋಗ್ತದೆ ಪರಿಹಾರ ಇಕ್ಕಿ ಮತ್ತೆ ಇದನ್ನು ಒಂದು ರೋಡ್ ಸಮ ಇಕ್ಕಿ ಮಾರ ಅದನ್ನು ಮತ್ತೆ ಅವಳ ಇಲೆಕ್ಷನ್ ಬರ್ತದೆ ನಾವು ಇಂತ. ಥ್ಯಾಂಕ್ ಯು ವೆರಿ ಮಚ್. ಒಟ್ಟಿನಲ್ಲಿ ಅವೈಜ್ಞಾನಿಕ ಕಾಮಗಾರಿಗೆ ಅವಕಾಶ ನೀಡಿ ಮತ್ತಷ್ಟು ಅಪಾಯಗಳಿಗೆ ಆಹ್ವಾನ ನೀಡುವುದಕ್ಕಿಂತ ಈಗಲೇ ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿಪಡಿಸುವುದು ಒಳ್ಳೆಯದು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ. ಹರ್ಷಿಣಿ ಉಡುಪಿ, ದೈಜಿ ವರ್ಲ್ಡ್, 24/7.